ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನೋಡ್ರಿ, ನಾನಂತೂ ಆರಾಮಾಗಿದ್ದೀನಿ, ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ಸ್ನೇಹಿತರೆ, ಸಾಕಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ಬಂದಾವು, ಓದಿನ ನಾನು ಖುಷಿ ಆಯಿತು ನಿಮ್ಮೆಲ್ಲರ ಒಂದು ವಿಶಸ್ ನೋಡಿ. ಮತ್ತು ಈಗೆಲ್ಲ ಹೊಂಟಿವಪ್ಪ ನೋಡ್ರಿ, ಮತ್ತೆ ರೆಡಿಯಾಗಿ ನಾನು ಹೇಳಿದ್ವಿ ನಿಮ್ಗೆ, ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಮತ್ತು ಚಿಕ್ಕಮ್ಮವ್ರ ಮನೆ ಗೃಹ ಪ್ರವೇಶಕ್ಕೆ ಎರಡೇ ಎರಡು ದಿನ ಇರೋದು ಅಂತರ ಅಂಥೇಳಿ. ಸೊ ಈಗ ನಾವು ಅಲ್ಲಿಗೆ ಹೊಂಟೇವೆ ನೋಡ್ರಿ, ಚಿಕ್ಕಮ್ಮವ್ರ ಮನೆಗೆ. ಇವತ್ತು ರಾತ್ರಿ ಕೆಲವೊಂದು ಹೋಮ್ಗಳಿರ್ತಾವಲ್ಲ, ಅದಕ್ಕೋಸ್ಕರ ಈಗ ಎಲ್ಲರೂ ರೆಡಿಯಾಗಿ ಅಲ್ಲಿ ಹೊಂಟೇವಿ. ನಾಳೆ ಗೃಹ ಪ್ರವೇಶ, ನೈಟದ್ ಮುಗಿಸ್ಕೊಂಡು ರಿಟರ್ನ್ ಬರ್ತೀವಿ, ಮತ್ತು ಬೆಳಗ್ಗೆ ರೆಡಿಯಾಗಿ ಎಲ್ಲರೂ ಹೋಗ್ತೀವಿ ಅಂಥೇಳಿ. ಸೊ ಈಗ ಹೊರಡ್ತಾ ಇದ್ದೀವಿ ನೋಡ್ರಿ, ಬರ್ರಿ. ಅದನ್ನು ಬ್ಲಾಗ್ ಶೇರ್ ಮಾಡ್ತೀನಿ ಎಷ್ಟು ಸಾಧ್ಯ ಎಲ್ಲನೂ ಕೂಡ ನಿಮ್ಮ ಜೊತೆ. ಈ ಬ್ಲಾಗ್ನು ಅಷ್ಟೇ ಪ್ರೀತಿ ಅಷ್ಟೇ ಸಪೋರ್ಟನ್ನು ಕೊಟ್ಟು ನೋಡ್ರಿ ಅಂತ ಕೇಳ್ಕೊತೀನಿ. ಬರ್ರಿ ಸ್ನೇಹಿತರೆ, ಹೊರಡೋಣ ಅಂತ. ನಮ್ಮ ಕಾಕ ಇರ್ಬೇಕಾಗಿತ್ತಲ್ಲ, ಕೆಟ್ಟ ಅನ್ಸಾದಪ್ಪ. ನಾನು ಗಾಡಿ ಹತ್ತಿದೆ, ದುಃಖ ಕೊಟ್ಟಷ್ಟು ಬಂದ್ಬಿಡ್ತವ. ನನಗೆ ಮನೆ ಮುಟ್ಟು ಮಟನ್ ಹೊಡ್ಕೊಂಡು ಬಂದೆ ನಾನು ಕರೆನ. ಅವ್ರು ಹಾಯ್, ಅಲ್ಲಿ ಮೊಯ್ನಿ ಮಾತಾಡ್ಸಲ್ಲ. ಈಗ ಬಂದೆ ನೀನು, ಒಬ್ಬಕ್ಕೆ ಬಂದಿ? ಅವರೆಲ್ಲ ಕಾಕ ಬರತ್ತಣ್ಣ ಅಂದ್ರ ಒಂದ ನಯಾನಗರ್ ಕಾಲೊಂದ್ ಫಂಕ್ಷನ್ ಇತ್ತ, ನೀ ಜಲ್ದಿ ಹೋಗು ಅಂತ ಕಳ್ಸಿದ. ಲೇಟ್ ಆಯ್ತು. ಉಳ್ದವ್ರೆಲ್ಲ ಬೆಳಗ್ಗೆ ಬರ್ತಾರ? ಹಾ, ಆರಾಮದಾರ್ಲಿ ಎಲ್ಲಾರು? ಅಣ್ಣ ಫೋನ್ ಹಚ್ಚಿದ್ದೇನೆ ಅಣ್ಣ, ಬರೋಣ ಅಂತ ನಾಳೆ ಎಕ್ಸಾಮ್ ಏನೋ ಅಂದ ಅಣ್ಣ. ಅದಕ್ಕೆ ನಾನು ನಂದಕ್ಕೆ ಎಕ್ಸ್ಕ್ಯೂಸ್ ಐತಪ್ಪ, 21st ಬಾ ನೀನು ಎಲ್ಲಾರು ಸಿಗ್ತೇವೆ ಅಂತೇಳಿನಿ. ಅವತ್ತ ಎಕ್ಸಾಮ್ ಇತ್ತ ಒಂದು ಸಂಡೇ, ಬೆಳಗಾಂ ಕೋಕೆನಕ್ಕ ಇರೋದಲ್ಲ ನನ್ನ ಎಕ್ಸಾಮ್ ಐತಿ. ಅದ ಐತಿ 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 ಹೇಳ. ಹಾಯ್ ಸಾನು, ಹಾ ಬಂದೆ ನೋಡ್ರಿ. ಏನ ದೊಡ್ಡ ಅದ ಅಡಿಗೆ ತೆಗೆದ್ರೇನೆ? ಅಡಿಗೆ ತೆಗದ್ರಿ ಅಲ್ಲ, ಗಾಡಿ ಎಲ್ಲಾರು ಹಚ್ಚಿ ಚೆನ್ನ ತಗದ್ ಒತ್ತಡ ಇಡ್ತೀರ ನೋಡಿ. ಅವನ್ನೆಲ್ಲ ಸಾಮಾನು ಏನು ಈ ಗಾಡಿ ಈ ದಾರಿ ಆಗ್ಯದ ಅಲ್ಲಿ ಅಲ್ಲಿ. ಏ ಮಂಜು, ಏ ಮಂಜು ಬಂದೀವ? ಈಗ ಬಂದಿ ನೋಡ್ರಿ, ಹೋ ಬಂದ್ರಿ ಬರೋರಿಗೆ. ಹೌದ, ಆರಾಮದಾನ ಸ್ನೇಹಿತರೆ? ನೋಡ್ರಿ, ನಮ್ಮ ಕಾಕರ ಮನೆಗೆ ಬಂದ್ವಿ. ಅವರ ಒಂದು ಕನಸಿನ ಮನೆ ಇದು, ಬಹಳ ನಾಶ ಇತ್ತು ಅವರಿಗೆ ಈ ಮನೆ ಬಗ್ಗೆ. ಪಾಪ ಅವರೇ ಇಲ್ಲ, ನಾವೆಲ್ಲರೂ ಸೇರಿ ಈ ಒಂದು ಮನೆಯ ಗೃಹ ಪ್ರವೇಶನ ಮಾಡಕತ್ತೀವಿ ನೋಡ್ರಿ. ಇಲ್ಲಿ ಇಬ್ಬರು ಮಾಮಾಗಳು ಸೇರಿ ತೋರಣನ ಕಟ್ಟುತ್ತಾ ಇದ್ದಾರೆ. ತೋರಣ ಬಾಗಿಲಿಗೆಲ್ಲ ಈ ಥರ ಹೂವು ಅಲಂಕಾರ ಮಾಡ್ತಾ ಇದ್ದಾರೆ ನೋಡ್ರಿ. ಇದು ಮೇನ್ ಶ್ರೇಷ್ಠವಾದದ್ದು ನಮ್ಗೆ, ಹೌದಲ್ಲ ಹೇಳ್ರಿ? ಚೌಕಟ್ಟಿಗೆ ಬಾಗಿಲಿಗೆ ಈ ಥರ ಎಲ್ಲ ಹಸಿರು ತೋರಣ ಹೂವು ಎಲ್ಲನೂ ಹಾಕಿ ಒಂದು ಶುಭ ಸಂಕೇತ ಅಂತ ಹೇಳಿ. ಸೊ ಮೊದಲಿಗೆ ಅದನ್ನೆಲ್ಲ ಮಾಡಿ ಅಲಂಕಾರ ಮಾಡಿ ಆದ ನಂತರ ಉಳಿದಿದ್ದಂಥ ಪೂಜೆ ಪುನಸ್ಕಾರ ಎಲ್ಲನೂ ಇರ್ತೈತಿ. ಭಟ್ರು ಕೂಡ ಬಂದರು, ಪೂಜೆ ಕೂಡ ಸ್ಟಾರ್ಟ್ ಆಗ್ತೈತಿ. ಬರ್ರಿ ಸ್ನೇಹಿತರೆ, ಎಲ್ಲರೂ ಕೂಡ ಭಾಗಿಯಾಗ್ರಿ. ನನ್ನ ಮನೆಯ ಗೃಹ ಪ್ರವೇಶಕ್ಕೆ ನೀವೆಲ್ಲರೂ ಯಾವ ರೀತಿಯ ಪ್ರೀತಿ ಆದರತೆ ಹಾಗೆ ಒಳ್ಳೆಯ ಒಂದು ವಿಶಸ್ಸನ್ನು ಕಳಿಸಿರಿ ಈ ಒಂದು ಮನೆಗೂ ಕೂಡ. ಇದು ಕೂಡ ನನ್ನ ಮನೇನ, ಈ ಮನೆಗೂ ಕೂಡ ಅದೇ ಒಂದು ಏನಪ್ಪ ಅಂದ್ರೆ ಹಾರೈಕೆಗಳು ಇರಲಿ, ಪ್ರೀತಿ ಇರಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ನೋಡ್ರಿ. ನಮ್ಮ ತಮ್ಮ ಮತ್ತು ತಂಗಿ ಅವರೇ ಕೂತಾರ ಪೂಜೆಗೆ, ಮತ್ತು ಗೊತ್ತಿದ್ದಿದ್ದ ಐತಿ ಕಾಕ ಇಲ್ಲ. ಸೊ ಚಿಕ್ಕಮ್ಮಗಂತೂ ಕೂಡ ಬರಂಗಿಲ್ಲ, ಅದಕ್ಕೋಸ್ಕರ ಅವ್ರಿಗೆನ ಎಲ್ಲ ಒಂದು ಆಶಾ ಅಭಿವೃದ್ಧಿ ಆಯಸ್ಸು ಎಲ್ಲನೂ ಭಗವಂತ ಅವ್ರಿಗೇನ ಹೆಚ್ಚಿನ ರೀತಿಯಲ್ಲಿ ಕರುಣಿಸಲಿ, ಒಂದು ಒಳ್ಳೆಯ ಉನ್ನತ ಸ್ಥಿತಿಗೆ ಉನ್ನತ ಒಂದು ಹುದ್ದೆಗೆ ಹೋಗುವಂತೆ ಆಶೀರ್ವಾದ ಅವರಿಗೆ ಸಿಗಲಿ ಅಂತ ನಾನು ಕೂಡ ಈ ಒಂದು ಕ್ಷಣದಲ್ಲಿ ಆಶಿಸ್ತೇನೆ ನೋಡ್ರಿ. ಹಾಗೆ ನನ್ನ ಕಾಕನ ಮಿಸ್ ಮಾಡ್ಕೋದೇ ಇರುವಂಥ ದಿನ ಅಂತೂ ಇಲ್ಲವೇ ಇಲ್ಲ. ಇವತ್ತಂತೂ ತುಂಬಾ ನೆನಪಾಗಕತ್ತಿದ್ರು ಅವರು. ನಿಜವಾಗ್ಲೂ ಅವ್ರು ಇದ್ದಿದ್ರೆ ಇನ್ನೂ ಡಬಲ್ ಟ್ರಿಬಲ್ ಸಂಭ್ರಮ ಆಗ್ತಿತ್ತು. ನಿಜವಾಗ್ಲೂ ನೀವು ನೋಡಿ ನನ್ನ ಕಾಕನ ಯಾವ ರೀತಿ ಇದ್ದರು ಅಂಥೇಳಿ. ಸೊ ಅವರಿಲ್ಲದೇ ನಾವೆಲ್ಲರೂ ಸೇರಿ ನನ್ನ ಚಿಕ್ಕಮ್ಮಗಾಗಿರ್ಬೋದು, ತಂಗಿಗಾಗಿರ್ಬೋದು, ತಮ್ಮನಿಗಾಗಿರ್ಬೋದು, ಅವರ ಒಂದು ಕೊರತೆ ಬರದೇ ಇರೋ ಹಾಗೆ ಅದನ್ನು ನಾವು ಎಲ್ಲರೂ ಸೇರಿ ನಿಭಾಯಿಸ್ಬೇಕಾಗೈತಿ. ಸೊ ಅದರಲ್ಲಿ ನಾವೆಲ್ಲರೂ ಭಾಗಿ ಆಗೇವಿ. ಸೊ ನೀವು ಕೂಡ ನಮ್ಮ ಜೊತೆ ಇರ್ರಿ, ವಿಡಿಯೋನ ಎಂಡ್ವರೆಗೆ ನೋಡ್ರಿ. ಪವಿತ್ರ
ಉದಾಹರಣ ಸಮರೋಕ್ಷ ಆತ್ಮಾನಂದ ಪ್ರೋಕ್ಷ. ಈಗ ಮನಸ್ಸಿನೊಳಗ ಗಣಪತಿ ಧ್ಯಾನ ಮಾಡಿ ಹೌದವ್ವ. ಇಲ್ಲ ಕಾಣ್ತೈತಲ್ಲ. ಏ ಅಭಿ ಬೈಕ ಸಾನು ಯಾವನ ತಡಿ. ಈಗ ಆ ಮಂದಿರ ನಾನು ಗೊತ್ತಿನ ಹೇಳ್ಬಿಟ್ಟು ಕೇಳಿಲ್ಲ ನಾನು ಹೋದನ. ಅವ್ ಎರಡು ಅಡಿಗೆ ಅಡಿಗೆ ಇರಲಿ, ಎರಡು ಬಣ್ಣ ತೊಳಗಿಲ್ಲ ಅಂದ್ರೆ ನಾನು ಏನು ಮಾಡೋದನ್ನ. ರುದ್ರೂಪಾಯ ದೇ ನಮಃ. ಹುಂ ಫಟ್ ಸ್ವಾಹ. ಅಘೋರಾಸ್ತ್ರ ಅಘೋರ ರುದ್ರಾಯ ಇದಂ ನಮಃ. ಓಂ ಹ್ರೀಂ ಸ್ವರಸ್ವರ ಪ್ರಜ್ಞಾಯ.
ಜಡ ಜಡ ಪ್ರಜಡ ಪ್ರಜಡ ಗಹ ಗಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಸುಂಭಟ್ ಸ್ವಾಹ ಘೋರ ಘೋರ ದರ ದನ ರೋಮ ಜಡ ಜಡ ಪ್ರಜಡ ಪ್ರಜಡ ಗಹ ಗಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂ ಫಟ್ ಸ್ವಾಹ ಸ್ನೇಹಿತರೆ, ಶ್ರೀ ದುರ್ಗಾದೇವಿ ಬೆತ್ತ ನಮ್ಮನೆಗೆ ಬಂದಿದ್ರು ಅಂದರೆ ಬೆಣ್ಕಟ್ಟಿ ಶ್ರೀ ದುರ್ಗಾದೇವಿನ ಆಗಮನ ಆದಂಗೆ ಈ ಒಂದು ಪದ್ಧತಿ ನಮ್ಮ ಕಡೆ ಐತಿ. ಯಾಕಂದರೆ ದೇವಿನ ಬರಕ್ಕೆ ಬರಂಗಿಲ್ಲ, ಪಲ್ಲಕ್ಕಿನೂ ತರಕ್ಕೆ ಬರಂಗಿಲ್ಲ, ಮಧ್ಯದಲ್ಲಿ ಮಲಪ್ರಭಾ ಹೊಳೆ ಇರೋದ್ರಿಂದ ಹೊಳೆ ದಾಟಿಸ್ಲಿಕ್ಕೆ ಬರಂಗಿಲ್ಲ ಪಲ್ಲಕ್ಕಿನ. ಅದಕ್ಕೋಸ್ಕರ ಈ ರೀತಿ ಡೊಳ್ಳು ಬೆತ್ತ ತೊಗೊಂಡು ಬಂದಿರ್ತಾರೋ. ಬಟ್ ಈ ಸರಿ ಡೊಳ್ಳನೂ ತರೋಕ್ಕಾಗಿರಲಿಲ್ಲ, ಭಾಳ ಕಡೆ ಫಂಕ್ಷನ್ ಇರೋದ್ರಿಂದ ಬೆತ್ತ ಮತ್ತು ಭಂಡಾರನ ತೊಗೊಂಡು ಬಂದಿದ್ದರು. ನಮ್ಮನೆಗೆ ಬಂದಿದ್ದರು, ನಮ್ಮನೆಯಿಂದ ಅವರಿಗೆ ನಾವು ವಿದಾಯ ಕೊಟ್ಟಿದ್ವಿ. ನಂತರದಲ್ಲಿ ದೊಡ್ಡಪ್ಪ ಅವ್ರ ಮನೆಗೆ ಅಲ್ಲಿ ಇಟ್ಟು ಇವತ್ತಿನ ದಿವಸ ಕಾಕರ ಮನೆಗೆ ತೊಗೊಂಡು ಬಂದಾರ ನೋಡ್ರಿ ಬೆತ್ತನ. ಅಂದರೆ ಮತ್ತೆ ಎರಡು ದಿವಸಕ್ಕೆ ಊರಿಗೆ ಹೋಗಿ ಏನು ಬರೋದಂತೇಳಿ, ಅಪ್ಪರ ಮನೇನೋ ನಮ್ಮನೇನೋ ನಾವು ಎಲ್ಲ ಪೂಜಾರಿಗಳೆಲ್ಲ, ಸೊ ಪೂಜಾರಿ ಮನೆಯಲ್ಲಿ ಇಟ್ಟರೆ ನಡೀತೈತಿ. ಹೀಗಾಗಿ ದೊಡ್ಡಪ್ಪ ಅವ್ರ ಮನೆಯಲ್ಲಿ ಇಟ್ಟು ಇವತ್ತಿನ ದಿವಸ ಈ ಮನೆಗೆ ದುರ್ಗಾದೇವಿನ ಬರಮಾಡಿಕೊಳ್ಳಲಾಯಿತು ನೋಡ್ರಿ ಸ್ನೇಹಿತರೆ. ಈ ಕಡೆ ರಕ್ಷೋಘ್ನ ಹೋಮ ಸ್ಟಾರ್ಟ್ ಆಗೈತಿ, ನೋಡ್ತಾ ಇರ್ಬೋದು ನೀವು. ಸ್ನೇಹಿತರೆ, ಪೂಜೆ ಅಂದರೆ ರಕ್ಷೋಘ್ನ ಹೋಮ ಮುಗೀತು ನೋಡ್ರಿ. ಇವತ್ತು ಒಂದೇ ಹೋಮ ಇತ್ತು, ಸೊ ಪೂಜೆ ಅಂತೂ ಮುಗೀತು, ಹೋಮದೆಲ್ಲ ಕೆಲಸ ಮುಗೀತು. ಈ ಕಡೆ ಭಟ್ರು ರಾತ್ರಿ ಊಟಕ್ಕೆ ಪಲಾವ್ನ ಮಾಡ್ತಾ ಇದ್ದಾರೆ. ನಾನು ಮಧ್ಯಾಹ್ನ ಸ್ವಲ್ಪ ಜುನಕ ಮತ್ತು ರೈಸ್ ಮಾಡಿದ್ದೆ, ಅದು ಕೂಡ ಇತ್ತು, ಅನ್ನ ಕೂಡ ತೊಗೊಂಡು ಬಂದಿನಿ. ತಿನ್ನೋರು ಜುನಕ ರೊಟ್ಟಿ ಅನ್ನ ಮತ್ತು ಪಲಾವ್ನ ಊಟ ಮಾಡಬಹುದು, ಯಾರಿಗೇನು ಇಷ್ಟ ಅದನ್ನು ಊಟ ಮಾಡ್ತಾರೆ. ಬಟ್ ಈಗ ಪಲಾವ್ ಮಾಡ್ತಾ ಇದ್ದಾರೆ. ಈಗೇನಪ್ಪ ಅಂದರೆ ಎಲ್ಲನೂ ಸೌಂಡ್ ಸಿಸ್ಟಮ್ ಚಾಲೂ ಆಯ್ತು ನೋಡ್ರಿ, ಸಾಂಗ್ ಎಲ್ಲ ಹಾಕಿದ್ರು, ಮಕ್ಕಳೆಲ್ಲ ಶಿಸ್ತು ಅಂದ್ರೆ ಶಿಸ್ತು ಕುಣಿಯಕತ್ತಾರು, ಭಾಳನ ಖುಷಿಯಾಗಿತ್ತು ಅವರಿಗೆ.
ಒಬ್ಬೊಬ್ಬರು ಹೋಗ್ತಾರೆ, ಒಬ್ಬೊಬ್ಬರು ಅವ್ರದೇ ಆದ ಒಂದು ಸಾಂಗ್ ಹೇಳಿ ಬರ್ತಾರು. ಆಪ್ರೇಟ್ ಮಾಡೋರಿಗೆ ತಲೆ ಚಿಟ್ಟು ಹಿಡಿದು ಹೋಗ್ಬಿಟ್ಟಿತ್ತು. ಸಣ್ಣವ್ರು ಸಹಿತ ನಮ್ಮ ತನು ಅಂತಕಿ ಕೂಡ ಆಕೆಗೆ ಯಾವ ಹಾಡು ಬೇಕು ಅದನ್ನು ಹೇಳಿ ಬರಾಕತ್ತಿದ್ಲು. ಸೊ ಹೀಗಾಗಿ ಒಂದನ್ನು ಪೂರ ಹಾಡು ಹಾಕ್ಲೇನಲ್ಲ, ಪೂರ ಡ್ಯಾನ್ಸ್ ಮಾಡ್ಲೇನಲ್ಲ ಯಾರು. ಒಂದು ಸಾಂಗ್ ಹತ್ತುತ್ತಲೇ ಅಂದ್ರೆ ಏ ಇದು ಬೇಡ ಅಂತ ಇನ್ನೊಬ್ರಿಗೆ ಮತ್ತೆ ಚೇಂಜ್ ಮಾಡ್ಬರೋರು. ಸೊ ಈ ರೀತಿ ಅವ್ರದ್ದು ಆಟ ಹುಡುಗಾಟ ಎಲ್ಲನೂ ನಡೆದಿತ್ತು. ನಾವು ಅದನ್ನು ನೋಡಿ ಎಲ್ಲರೂ ಕೂಡ ಕೂತ್ಕೊಂಡು ಎಂಜಾಯ್ ಮಾಡಕತ್ತಿದ್ವಿ. ಮಕ್ಕಳ ಆಟನ ಯಾವ ರೀತಿ ಎಷ್ಟೊಂದು ಶಾರ್ಪ್ ಇರ್ತಾರೆ, ಎಷ್ಟು ಬೆರಿಕ್ ಇರ್ತಾರಂಥೇಳಿ. ಸೊ ಈ ರೀತಿಯಾಗಿ ಸಾಂಗ್ ಆದರೂ ಜಾಸ್ತಿ ಟೈಮ್ನು ಇಲ್ಲಿ ಪರ್ಮಿಷನ್ ಇರಲಿಲ್ಲ, 10 ಗಂಟೆವರೆಗೇನ ಅಷ್ಟೇ ಅಂದಿದ್ರು. ಸೊ ಹೀಗಾಗಿ ಸ್ವಲ್ಪ ಸ್ವಲ್ಪ ಆನ್ ಮಾಡಿ ನಂತರದಲ್ಲಿ ಆಫ್ ಮಾಡಿಬಿಟ್ವಿ. ಯಾಕಂದ್ರೆ ಮಕ್ಕಳೂ ಒಂದೇ ಸಾಂಗ್ ಯಾವುದನ್ನು ಹೇಳಕತ್ತಿದ್ದಿಲ್ಲ, ಅವರವರೇ ಬೇರೆ ಬೇರೆ ಅನ್ನಕತ್ತಿದ್ರು. ಮತ್ತು ಇಲ್ಲಿನೂ ಕೂಡ ಸ್ವಲ್ಪ ರಿಸ್ಟ್ರಿಕ್ಷನು ಇತ್ತು ಈ ಏರಿಯಾ ಒಳಗೆ. ನಮ್ಮ ಕಡೆ ಆದರೆ ನಡೀತೈತಿ, ಎಷ್ಟು ಬೇಕಾದ್ರೂ ಹಚ್ಬೋದು ನಮ್ಮ ಏರಿಯಾ ಕಡೆ. ಬಟ್ ಈ ಕಡೆ ಏರಿಯಾ ಇಲ್ಲೆಲ್ಲ ಭಾಳ ಅಂದ್ರೆ ಭಾಳ ರಿಸ್ಟ್ರಿಕ್ಷನ್ ಅದಾವೆ ನೋಡಿರಿ. 9:30 ಆ ನಂತರ ಯಾವುದೇ ಲೌಡ್ ಸ್ಪೀಕರ್ ಬರೋ ಹಾಗಿಲ್ಲ, ಏನು ನಾಯ್ಸ್ ಬರೋ ಹಾಗಿಲ್ಲ, ಒಟ್ಟು ಅವರಿಗೆ ಡಿಸ್ಟರ್ಬ್ ಆಗುವಂಗಿಲ್ಲ, ಈ ರೀತಿ ಎಲ್ಲ ಇತ್ತು. ಸ್ವಲ್ಪ ಹೊತ್ತು ಹಾಕಿ ಎಲ್ಲರೂ ಕುಣಿದು ಕುಪ್ಪಳಿಸಿ ಒಟ್ಟು ಅವ್ರದ್ದು ಒಂದು ಸ್ವಲ್ಪ ಸಮಾಧಾನ ಮಾಡಿದ್ರು ಅಂತ ಹೇಳ್ಬೋದು. ಅವ್ರಿಗೆ ಇಷ್ಟವಾದ ಹಾಡು ಹಾಕಿ ಕುಣಿಸಿದ್ರು ನೋಡಿರಿ. ಆಮೇಲೆ ಈ ಕಡೆ ಎಲ್ಲ ಉಳಿದವ್ರು ಕೂತ್ಕೊಂಡು ನಾಳೆಯ ಅಡುಗೆ ತಯಾರಿ ಮಾಡ್ತಾಯಿದ್ರು. ಅಡುಗೆದವರು ಇಬ್ಬರು ಹೆಲ್ಪರು ಬಂದಿದ್ದರು. ಎಲ್ಲ ಸೊಪ್ಪು ಕೊತ್ತಂಬರಿ ಸೊಪ್ಪು, ಶುಂಠಿ ಹೆಚ್ಕೊಳ್ಳೋದು, ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋದು ಎಲ್ಲನೂ ಮಾಡ್ತಾಯಿದ್ರು. ನಂತರದಲ್ಲಿ ಅವ್ರದ್ದು ಏನೈತಿ ಉಳಿದಂತೆ ಈರುಳ್ಳಿ ಮಸಾಲೆ ಹುರಿಯೋದು, ಈರುಳ್ಳಿ ಹೆಚ್ಕೊಳ್ಳೋದು ಈ ಕೆಲಸ ಎಲ್ಲ ಮಾಡ್ತಾರೆ. ಇದ್ರ ಮಧ್ಯೆ ನಮ್ಮ ತನು ಪುಟಾಣಿಗೆ ಹಸುವಾಗಿ ತಂದು ಪಟ್ಟು ಹಿಡಿದು ಬಿಟ್ಟಿದ್ಲು. ಮತ್ತು ತಮ್ಮ ಹೋಗಿ ಬಾಳೆಹಣ್ಣು ತೊಗೊಂಡು ಬಂದ. ಸೊ ಎಲ್ಲ ಮಕ್ಕಳಿಗೆ ಬಾಳೆಹಣ್ಣು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಆಟ ಆಡ್ತಾವಲ್ಲ, ಊಟ ಮಾಡುವಾಗ ಕರೆಕ್ಟಾಗಿ ಊಟ ಮಾಡೋಂಗಿಲ್ಲ. ಮತ್ತು ಸಾಕಷ್ಟು ಆ್ಯಕ್ಟಿವ್ ಇರ್ತಾರೆ ಅವರು, ಪದೇ ಪದೇ ಹಸುವಾಗ್ತಿರ್ತೈತಿ. ಅದಕ್ಕೋಸ್ಕರ ಮತ್ತು ಈಗೆಲ್ಲ ಮಕ್ಕಳಿಗೂ ಬಾಳೆಹಣ್ಣನ್ನು ಹಂಚ್ತಾ ಇದ್ದಾರೆ ನೋಡಿರಿ. ನಮ್ಮ ಚಿಕ್ಕಮ್ಮಗಂತೂ ಫುಲ್ ಒಂದು ಟಯರ್ಡ್ ಆಗಿಬಿಟ್ಟಿತ್ತು ಪಾಪ. ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳಕತ್ತಿದ್ರು ಅವರು. ಹುಬ್ಳಿ ಧಾರವಾಡ ಅಡ್ಡಾಡಿದ್ರೊಳಗನ ಸುಸ್ತು ಹೊಡೆದು ಹೋಗ್ಬಿಟ್ಟಾರ ಅವರು. ಯಾಕಂದ್ರೆ ಪ್ರತಿಯೊಂದು ವಸ್ತುಗಳನ್ನ ಅಲ್ಲಿಂದ ಇಲ್ಲಿ ತರಬೇಕಾಗಿತ್ತು ಅವರು. ಹೀಗಾಗಿ ಎಲ್ಲನೂ ಅಲ್ಲ, ಎಲ್ಲನೂ ನೋಡ್ಕೊಳ್ಬೇಕಾಗ್ತೈತಿ. ಆದರೂ ಕೂಡ ಇಬ್ಬರು ಮಾಮರು ಇದ್ದರು, ಮತ್ತು ನನ್ನ ಕಸಿನ್ ಬ್ರದರು, ನಮ್ಮ ತಮ್ಮನೂ ಇದ್ದರು. ಆದರೂ ಕೂಡ ಹೆಣ್ಮಕ್ಳು ನಿಂತಿದ್ದ ಎಲ್ಲ ಮಾಡಬೇಕಾಗ್ತೈತಿ. ಹೀಗಾಗಿ ಭಾಳನ ಟಯರ್ಡ್ ಆಗಿತ್ತು ಅವರಿಗೆ. ನಮ್ಮ ಫಂಕ್ಷನ್ ಒಂದು 2 ದಿವಸ ಅಲ್ಲೊಂದಿಷ್ಟು ಆಯಿತು, ಗಡಿಬಿಡಿನೂ ಆಯಿತು ಪಾಪ ಅವರಿಗೆ. ಹೀಗಾಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಾಕತ್ತಿದ್ರು. ನಾವು ಕೂಡ ಈಗ ಎಲ್ಲರೂ ಚಹಾ ಕುಡಿತೀವಿ ನೋಡಿರಿ, ನಮಗೆ ಚಹಾ ಬೇಕಾಗೈತಿ. ಅದಕ್ಕೆ ಅಡುಗೆ ಭಟ್ರಿಗೆ ಹೇಳಿ ಮೊದಲು ಚಹಾ ಮಾಡಿಸಿದ್ವಿ. ಬೇರೆ ಭಟ್ರಿಗೆ ಆದರೆ ಹೇಳ್ತೀವಿ ಇಲ್ಲೋ ಗೊತ್ತಿಲ್ಲ. ಅಡುಗೆ ಭಟ್ರು ಮನೆಯವರಲ್ಲ, ನಮ್ಮ ಸೋದರತ್ತಿ ಮಗನ ಭಾಳ ಅಂದರೆ ಕಾಡಿಸ್ತೀವಿ ಅವ್ರಿಗೆ ನಾವು. ಸೊ ಚಹಾ ಬೇಕಂದ್ರೆ ಬೇಕಂದ್ವಿ. ಸೊ ಪಾಪ ಅಂತ ಚಹಾ ಮಾಡಿಕೊಟ್ರು. ನಮ್ಮ ಕಡೆ ಎಲ್ಲ ಚಹಾ ಮಂದಿನರಿ, ಊಟ ಲೇಟ್ ಆದರೂ ನಡೀತೈತಿ, ಚಹಾ ಬೇಕು ನೋಡಿರಿ. ಸೊ ಹೀಗಾಗಿ ಮತ್ತು ಕ್ಲೈಮೇಟು ಸ್ವಲ್ಪ ತಂಪಾಗಿ ಹೊರಗಿದ್ವಲ್ಲ, ಸ್ವಲ್ಪ ಚಳಿ ಚಳಿನೂ ಇತ್ತು. ಅದಕ್ಕೋಸ್ಕರ ಪಲಾವ್ನೂ ಇನ್ನೂ ಮಾಡಾತಿದ್ರೆ ಲೇಟ್ ಆಕೈತೆ ಅಂದ್ಬಿಟ್ಟು ಈಗ ನಾವು ಬಿಸಿ ಬಿಸಿಯಾದ ಚಹಾ ಕುಡಿಯಾಕತ್ತೀವಿ ನೋಡಿರಿ. ನಂತರದಲ್ಲಿ ಪಲಾವ್ ಊಟ ಮಾಡೋದಂತ ಹೇಳಿ. ಅದಕ್ಕೋಸ್ಕರ ಸ್ನೇಹಿತರೆ, ಮತ್ತು ಇಲ್ಲಿ ಸೀರಿಯಸ್ಸಾಗಿ ಇಷ್ಟು ಸೀರಿಯಸ್ಸಾಗಿ ಡಿಸ್ಕಷನ್ ಏನು ನಡೆದೈತಿ ಅಂದ್ಕೊಂಡ್ರಿ. ಇಲ್ಲಿ ಏನಂದ್ರೆ ಅಡುಗೆ ಭಟ್ರು ನಮ್ಮ ತಮ್ಮನಿಗೆ ಪಲಾವಿಗೆ ಅಕ್ಕಿ ಹಾಕಕ್ಕೆ ಹೇಳೋರು. ನಮ್ಮ ಅತ್ತೆ ಅಂದ್ಕೊಂಡಾಳು 2 ಕೆಜಿ ಹಾಕ್ಯಾರು ಅಂಥೇಳಿ, ಬಟ್ ನಮ್ಮ ತಮ್ಮ ಹಾಕ್ಯಾನು 1 ಕೆಜಿ. ಅಡುಗೆ ಭಟ್ರು ಅಂತಾರು 2 ಕೆಜಿನ ಹಾಕೀರಿ ಅಂಥೇಳಿ. ನನಗೆ ನೋಡಕ್ಕೆ ಕರೆದ್ರು ಸಾಲ್ತೈತೇನಂಥೇಳಿ, ಇದೇನು ಆಗೋದನ್ನೇ ಇಲ್ಲ, ಇನ್ನೂ 1 ಕೆಜಿ ಹಾಕ್ರಿ ಅಂತ ನಾನು. ಏ ಸಾಕ್ರಿ, 2 ಕೆಜಿ ಸ್ವಲ್ಪ ಅನ್ನನೂ ಬಸ್ತೀವಿ, ಆಗೇಲಿ ಹೊಮಕ್ಬೇಕಂಥೇಳಿ ಅದನ್ನು ಕೂಡ ಚಿತ್ರಾನ್ನ ಮಾಡಬೇಕು ಅಂತ ಅವರು. ಇದು 2 ಕೆಜಿ ರೈಸ್ ಇಲ್ಲ ಇಲ್ಲ, ಇದು ಕಡಿಮೆ ಆಕೈತಿ ಅಂತ ನಾನು. ಸೊ ಈ ರೀತಿಯಾಗಿ ಹೇಳೋರೊಬ್ಬರು, ಅಕ್ಕಿ ಹಾಕೋರೊಬ್ಬರು, ಮಾಡೋರೊಬ್ಬರು, ನೋಡೋರೊಬ್ಬರು ಆಗಿ ಕಡೆಗೂ 1 ಕೆಜಿ ಹಾಕಿದ್ದವ ನಮ್ಮ ತಮ್ಮ. ಅವನಿಗೆ ಒಳ್ಳೊಳ್ಳೆ ಕೇಳ್ತಾ ಇದ್ರೆ ಎಲ್ಲರೂ ಕೂಡ. ಕೆಟ್ಟ ಅಂದರೆ ಕೆಟ್ಟ ಕಾಮಿಡಿ ಸಿಚುವೇಶನ್ ಆಗಿಬಿಟ್ಟಿತ್ತಲ್ಲೇ. ಸೊ ಇಲ್ಲಿ ಕೇಳಾಕತ್ತೀವಿ ನೋಡಿರಿ ನಾವು. ಅವನ ಹೇಳ್ತಾ ಇದ್ದಾನೆ, ಬಟ್ ನಮ್ಮ ಅತ್ತೆಯವರು ಇಲ್ಲ 2 ಕೆಜಿ ಹಾಕ್ಯಾನವನು ಅಂತ ಅವರು. ಇಲ್ಲ ನಾ 1 ಹಾಕೇನಿ ಅಂತ ಅವನು. ಸಿಕ್ಕಾಪಟ್ಟಿ ಕಾಮಿಡಿ ಆಗಿತ್ತು. ಮತ್ತು ನಂತರದಲ್ಲಿ 1 ಕೆಜಿ ಅಕ್ಕಿನ ಹಾಕಿ ಮತ್ತು 2 ಕೆಜಿ ಪಲಾವನ್ನ ಮಾಡಿದ್ರು ನೋಡಿರಿ. ಸೊ ಈ ರೀತಿಯಾದ ಸಿಚುವೇಶನ್ ಇತ್ತು. ನಾನು ತೊಗೊಂಡು ಬಂದಂಥ ರೈಸು ಮತ್ತು ಅವ್ರು ಒಂಚೂರು ಬಸ್ತಿದ್ರು, ಅದನ್ನು ಒಗ್ಗರಣೆ ಮಾಡಿದರು ನಂತರದಲ್ಲಿ. ಆಮೇಲೆ ಪಲಾವ್ ಕೂಡ ಇತ್ತು, ಎಲ್ಲ 2 ಸೇರಿ ಹಾಕಿಕೊಟ್ರಾಯ್ತು ಬಿಡು ಅಂತ ಹೇಳಿಬಿಟ್ಟು. ಮತ್ತು ನಾವೇನು ಮಾಡಬೇಕು ಈಗ ಟೈಮ್ ಪಾಸಿಗೆ, ಏನು ಮಾಡೋಣ ಅಂಥೇಳಿ ಏನು ಬೈಟೆ ಬೈಟೆ ಕ್ಯಾಕರೆ
ಕರ್ನಾ ಹೈ ಕುಚ್ ಕಾಮ್ ಶುರು ಕರು ಅಂತ್ಯಾಕ್ಷರಿ ಲೇಖಿ ಪ್ರಭು ಕನಾಮ್ ಅಂತೇಳಿ ನಾವು ಅಂತ್ಯಾಕ್ಷರಿನ ಮಾಡ್ತಾ ಇದ್ದೇವೆ ನೋಡ್ರಿ. ನಮ್ಮೂರ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನುಗು ಭುವಿಯಲಿ ಏ ರಾಜ್ಕುಮಾರ್ ಅಂದಾಯ್ತಲ್ಲ ಅದು ನಾವು ಹೇಳ್ಕೊಡಂಗಿಲ್ಲ. ನಿನ್ನೆ ನೋಡಿ ಸುಮಿರ್ಲಿ ಸುಮಿರ್ ಅಂತ ಯಾರಂದ್ರ ಲೋಕವೇ ಹೇಳಿದ ಮಾತಿದು ನಾಳಿನ ಚಿಂತೆಯಲ್ಲಿ ಬಾಳಬಾರದು ಬಾಳಿದ ಮೋಲಿ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ನಿಮ್ಗೆ ದಮ್ದರೆ 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 ದಮ್ 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 ಮ ಕಾಲೇಜಲಿ ಕ್ಲಾಸ್ ರೂಮಿನ ಬೆಂಚಲಿ ಕಾರಿಡಾರ್ ಬಾಲಲಿ ಗುರು ತಂದನು ನಾಗೀಚಿದೆ ಫ್ರೆಂಡ್ಶಿಪ್ಪಿನ ನೆಪದಲ್ಲಿ ಸ್ನೇಹಿತರೆ ಆಯ್ತು ಪಲಾವ್ ರೆಡಿ ಆಯ್ತು ಪಲಾವ್ ರೆಡಿ ಆಗೋಬಿಟ್ಟ ಅಂತ್ಯಾಕ್ಷರಿ ಆಡಿದ್ವಿ. ಸೊ ಈಗ ಬಿಸಿ ಬಿಸಿಯಾದ ಪಲಾವು ಚಿತ್ರಾನ್ನ ಊಟ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ನೋಡ್ರಿ ಎಲ್ಲರೂ ಊಟ ಮಾಡಕತ್ತೀವಿ. ಸೊ ಊಟ ಮಾಡಿ ಎಲ್ಲರೂ ಈಗ ಮತ್ತೆ ರಿಟರ್ನ್ ಮನೆಗೆ ಹೋಗ್ತೀವಿ. ಮಾರ್ನಿಂಗ್ ಏನೈತಲ್ಲ 4 ಗಂಟೆಗೆ ಭಟ್ರು ಬರ್ತೀನಿ ಅಂದಾರ ಆದಷ್ಟು ಬೇಗ ನಾವು ಬರ್ಬೇಕು ಅನ್ಕೊಂಡೇವಿ. ಸೊ ಮತ್ತೆ ಬೆಳಗ್ಗೆ ಬರೋಣ ಅಂತ ಸ್ನೇಹಿತರೆ. ಈಗ ಇರೋರೆಲ್ಲ ಅಡುಗೆ ಮಾಡೋರೆಲ್ಲ ಕೆಲವೊಬ್ರು ಇಲ್ಲೇ ಅಡುಗೆ ಮಾಡ್ತಾರೆ, ಚಿಕ್ಕಮ್ಮವರಂತೂ ಇಲ್ಲೇ ಇರ್ತಾರೆ. ನಾವು ಒಂದಿಷ್ಟು ಜನ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಮಾರ್ನಿಂಗ್ ಬರಬೇಕು ರೆಡಿಯಾಗಿ ಆ ಕಡೆನ ಅಂತ ಅಂದ್ಕೊಂಡೇವಿ ನೋಡ್ರಿ. ಮತ್ತು ಹೆಂಗೆ ಅನ್ನಿಸ್ತು ಇವತ್ತಿನ ಬ್ಲಾಗ್ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಒಂಚೂರಾದರೂ ಇಷ್ಟ ಆದರೆ ಲೈಕ್ ಕೂಡ ಕೊಡ್ರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ. ಇದೇ ರೀತಿ ನನ್ನ ಚಾನಲನ್ನು ನೋಡ್ತಾ ಇರಿ ಅಂತ ಕೇಳ್ತಾ ಈ ಬ್ಲಾಗ್ನ ಎಲ್ಲ ಎಂಡ್ ಮಾಡೋಣ ಸ್ನೇಹಿತರೆ. ಧನ್ಯವಾದಗಳು.